ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರೈಟ್ ಕ್ಲಿಕ್ ನ್ಯೂಸ್. ನಾನು ರುಖಯ. ಇಡೀ ದೇಶವೇ ಕೊರೋನಾ ವೈರಸ್ನಿಂದ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದೆ. ಈಗ ಮತ್ತೆ ಜಿಕಾ ವೈರಸ್ ಅನ್ನೋದನ್ನು ಬೆನ್ನಟ್ಟಿ ಬಂದಿದೆ. ಏನಿದು ಜಿಕಾ ವೈರಸ್ ಅನ್ನೋದ್ರ ಬಗ್ಗೆ ಇಲ್ಲೇ ನಮಗೆ ಕಂಪ್ಲೀಟ್ ಡೀಟೇಲ್ ಕೊಡ್ತಾರೆ ಕಿಮ್ಸ್ ವೈದ್ಯರಾದ ಡಾಕ್ಟರ್ ಈಶ್ವರ್ ಹಸ್ಬಿ ಅವರು. ನಮಸ್ಕಾರ ಡಾಕ್ಟರ್ ಈಶ್ವರ್ ಹಸ್ಬಿ ಅವರೇ, ನಮ್ಮ ಶೋಗೆ ಸ್ವಾಗತ. ಏನಿದು ಜಿಕಾ ವೈರಸ್? ಜಿಕಾ ವೈರಸ್ ಒಂದು ವೈರಸ್ ಇಂದ ಬರೋದು. ವೈರಸ್ ಫ್ಲಾವಿ ವೈರಸ್ ಅಂತ, ಅದು ಸೊಳ್ಳೆ ಕಡಿತದಿಂದ ಬರುತ್ತೆ. ಸೊಳ್ಳೆ ಎಸ್ಪೆಷಲಿ ಏಡಿಸ್ ಈಜಿಪ್ತಿ. ಆ ಸೊಳ್ಳೆ ವಿಶೇಷತೆ ಅಂದರೆ ಹಗಲು ಕಡಿಯುತ್ತೆ. ಹಗಲು ಕಡಿಯೋ ಸೊಳ್ಳೆ. ಇದೇ ವೈರಸ್ನಿಂದ ಡೆಂಗ್ಯೂನೂ ಬರುತ್ತೆ. ಆದ್ದರಿಂದ ಈ ಸೊಳ್ಳೆ ಕಡಿತ ಆಗದಂತೆ, ಸೊಳ್ಳೆ ಜಾಸ್ತಿ ಆಗದಂತೆ ನೋಡಿಕೊಂಡ್ರೆ ಇದನ್ನು ಸ್ವಲ್ಪ ಕಡಿಮೆ ಮಾಡಬಹುದು. ಇದು ಎಲ್ಲರಿಗೂ ವೈರಸ್, ಎಲ್ಲ ವೈರಲ್ ಫೀವರ್ನಂತೆ ಇರುತ್ತೆ. ಅಂದರೆ ಜ್ವರ ಬರೋದು, ಮೈಕೈ ನೋವಾಗೋದು, ಕೆಮ್ಮು, ಗಂಟಲು ನೋವು, ಹೀಗೆ ಇರುತ್ತೆ. ಬಟ್ ಆದರೆ ಇದು ಗರ್ಭಿಣಿಯರಲ್ಲಿ ಬಂದರೆ ಗರ್ಭಿಣಿ ಆ ಮಗುಗೆ ತೊಂದರೆ ಆಗುತ್ತೆ. ಎಸ್ಪೆಷಲಿ ಜ್ವರ ಅಂದರೆ ಕಾಮನ್ ಸರ್, ಇದು ಜ್ವರ ಬಂದೇ ಬರುತ್ತೆ ಎಲ್ಲರಿಗೂ. ಇದು ಎಷ್ಟು ದಿನ ಕಂಟಿನ್ಯೂಸ್ ಆಗಿ ಜ್ವರ ಬಂದರೆ? 3-4 ದಿನಕ್ಕಿಂತ ಜಾಸ್ತಿ ಇದ್ದರೆ ಆಮೇಲೆ ಏನೇ ಜ್ವರ ಬಂದರೂ ವೈದ್ಯರಲ್ಲಿ ತೋರಿಸೋದು ಉತ್ತಮ. ಜ್ವರ ಬರುತ್ತೆ, ಮತ್ತೆ ಅದರ ಲಕ್ಷಣಗಳು ಏನಿವೆ ಸರ್? ಮೈಕೈ ನೋವು, ಕೆಮ್ಮು, ವಿಪರೀತ ಥಂಡಿ ಆಗೋದು, ಇವೇ ಇದರ ಮುಖ್ಯ ಲಕ್ಷಣಗಳು. ಇದು ಜಿಕಾ ವೈರಸ್ ಅನ್ನೋದು ವಯಸ್ಸಾದವರಿಗೆ ಅಂದರೆ 60-70 ಇವ್ರ ಮೇಲ್ಪಟ್ಟವ್ರಿಗೆ ಹೆಚ್ಚಾಗ್ಬೋದು? ಹೆಚ್ಚಾಗ್ಬೋದು. ಯಾರ್ಯಾರು ಈ ಸೊಳ್ಳೆ ಕಡಿತಕ್ಕೆ ಹೋಗ್ತಾರೋ ಎಲ್ಲರಲ್ಲೂ ಬರುತ್ತೆ ಇದು. ಈ ಸಣ್ಣ ವಯಸ್ಸು ದೊಡ್ಡ ವಯಸ್ಸಿನಂತಲ್ಲ, ಜಾಸ್ತಿ ವಯಸ್ಸಿನಾದವ್ರು ಅಂತಲ್ಲ, ಎಲ್ಲ ವಯಸ್ಸಿನವ್ರಿಗೂ ಬರುತ್ತೆ. ಬಟ್ ಗರ್ಭಿಣಿಯರಿಗೆ ಬಂದರೆ ಮಾತ್ರ ತೊಂದರೆ. ಗರ್ಭಿಣಿಯವರಿಗೆ ಸೊಳ್ಳೆ ಈ ರೀತಿ ಕಚ್ಚರೆ ಅವ್ರಿಗೆ ಅಪಾಯ. ಅವರು ಮಗುಗೆ ಏನಾದರೂ ತೊಂದರೆ ಬರುತ್ತಾ? ಮಗುಗೆ ಮಿದುಳಿನ ತೊಂದರೆ ಆಗುತ್ತೆ. ಅಂದರೆ ನಾವು ಏನು ಹೇಳ್ತೀವಿ, ಮೈಕ್ರೋಸಿಪ್ಯಾಲಿ ಅಂತ, ಮೆದುಳು ಬೆಳವಣಿಗೆ ಆಗೋದಿಲ್ಲ. ಸೊ ಹಾಗಾಗಿ ಹುಟ್ಟುವಾಗಲೇ ನೂನ್ಯತೆಯಿಂದ ಹುಟ್ಟುತ್ತೆ ಮಗು. ಇದು ಡೆಂಗೋ ಮಲೇರಿಯಾ ಇದು ಕೂಡ ಸೊಳ್ಳೆ ಕಚ್ಚೋದ್ರಿಂದ ಬರುತ್ತೆ. ಮತ್ತು ಇದಕ್ಕೂ ಏನು ಸಂಬಂಧ? ಅಂದರೆ ಸೊಳ್ಳೆ ಏಡ್ಸ್ ಈಜಿಪ್ತಿ ಇವು ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂದರೆ ನಿಂತು ನೀರಿರುತ್ತಲ್ಲ ಅಲ್ಲಿ ಜಾಸ್ತಿ ಉತ್ಪತ್ತಿ ಆಗುತ್ತೆ. ಈಗ ಉದಾಹರಣೆಗೆ ಮನೆ ಹತ್ರ ಯಾವುದಾದ್ರು ಕಪ್ಪಿನ ಚಿಪ್ಪು ಚಾ ನೀರು ಕುಡಿದು ಕಪ್ಪು ಬಿಟ್ಟಿದರೆ ಮಳೆ ನೀರು ಶೇಖರಣೆ ಆಗಿ ಅಲ್ಲಿ ಅಂತಲ್ಲೂ ಸೊಳ್ಳೆ ಉತ್ಪಾದನೆ ಜಾಸ್ತಿ ಆಗುತ್ತೆ. ಅವು ಆಗದಂಗೆ ತಡೆದ್ರೆ ಇದನ್ನು ತಡಿಬೋದು. ಈ ಸೊಳ್ಳೆಗಳು ಹಗಲಿನ ಹೊತ್ತಿನಲ್ಲಿ ಕಚ್ಚಿದರೆ ಅಂದರೆ ಸ್ವಚ್ಛ ನೀರ ಮೇಲೆ ಕುಂತಿದ್ದ ಸೊಳ್ಳೆಗಳಾಯಿತು, ಆ ರೀತಿನ ಈ ವೈರಸ್ ಹುಟ್ಟುತ್ತೆ? ಇಲ್ಲ, ಅದು ಸೊಳ್ಳೆ ಈ ಜಿಕಾ ಇನ್ಫೆಕ್ಷನ್ ಇರೋರಿಗೆ ಕಡಿದು ಇವರಿಗೆ ಕಡಿದ್ರೆ ಬರುತ್ತೆ. ಸೊಳ್ಳೆ ಒಳಗೆ ಹುಟ್ಟಬೋದಲ್ಲ. ಸೊಳ್ಳೆ ಇದು ವೆಕ್ಟರ್ ಅಂತ ಹೇಳ್ತೀವಿ ನಾವು. ವೆಕ್ಟರ್ ಅಂದರೆ ಒಂದು ಸೊಳ್ಳೆ ಒಬ್ಬರಿಗೆ ಕಚ್ಚಿ ಮತ್ತೊಬ್ಬರಿಗೆ ಕಚ್ಚಿದ್ರೆ ಆ ವೈರಸ್ ಹರಡುತ್ತೆ. ಹಾಂ, ಆ ಥರ ಹರಡುತ್ತೆ ಅದು. ಮತ್ತೆ ಸರ್, ಮಕ್ಕಳಿಗೆ ಶಾಲೆಗೆ ಹೋಗ್ತಾರೆ, ಅವು ಹೊರಗಡೆ ಆಟ ಆಡ್ತವೆ ಸರ್, ಅವ್ರಿಗೆ ಯಾವ ರೀತಿಯಾಗಿ ನಾವು ಕಾಪಾಡಬೇಕು ಅಥವಾ ಅವ್ರ ರಕ್ಷಣೆ ಮಾಡಿ? ಅಲ್ಲಿ ಜಾಸ್ತಿ ಉತ್ಪಾದನೆ, ನಾ ಹೇಳಿದ್ನಲ್ಲ, ಇಲ್ಲಿ ಮಳೆ ನೀರು ಎಲ್ಲಿ ಸಂಗ್ರಹಣೆ ಆಗದಂಗೆ ನೋಡಿಕೊಂಡು ಈವನ್ ಸಣ್ಣ ಸಣ್ಣ ಕಪ್ಪು ಟೈರು ಕಪ್ಪೆ ಚೂಪು ಇಂಥವೆಲ್ಲ ಏನು ಇರದಂಗೆ ನೋಡಿಕೊಂಡು ಸೊಳ್ಳೆ ಉಂಟಾಗದಂಗೆ ನೋಡಿಕೊಂಡ್ರೆ ಮಕ್ಕಳಲ್ಲಿ ಸ್ಕೂಲ್ ಸಮೀಪ, ಶಾಲೆ ಸಮೀಪ ಅಥವಾ ಮಕ್ಕಳು ಆಟ ಆಡೋ ಜಾಗದಲ್ಲಿ ಇವೆಲ್ಲ ಇರದಂಗೆ ನೋಡಿಕೊಂಡ್ರೆ ಸೊಳ್ಳೆ ಇರೋದಿಲ್ಲ. ಸೊ ಅವ್ರಿಗೆ ಬರದಂಗೆ ನೋಡ್ಕೋಬೋದು. ಗರ್ಭಿಣಿಯರಿಗೆ ಆ ಜಿಕಾ ವೈರಸ್ ಅನ್ನೋದನ್ನು ಆದರೆ ಆ ಮಗುವಿನ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಆಗುತ್ತೆ? ಬೆಳವಣಿಗೆ ಆಗೋದಿಲ್ಲ. ಅದಕ್ಕೆ ನಾವು ಮೈಕ್ರೋಸಿಪ್ಯಾಲಿ ಅಂತ ಕರಿತೀವಿ. ಅದು ತಲೆ ಭಾಳ ಸಣ್ಣದಿರುತ್ತೆ, ಮೆದುಳೆ ಬೆಳವಣಿಗೆ ಆಗಲ್ಲ, ತಲೆನೂ ಸಣ್ಣದಿರುತ್ತೆ. ಅದಕ್ಕೆ ಮೈಕ್ರೋ ಅಂತ, ನಾರ್ಮಲ್ಗಿಂತ ಕಡಿಮೆ ಸೈಜಿಂದ ಇರುತ್ತೆ. ಅದರಿಂದ ಆ ಮಗು ಬೆಳವಣಿಗೆ ಸರಿಯಾಗೋದಿಲ್ಲ, ಮಾನಸಿಕವಾಗಿ ಬೆಳವಣಿಗೆ ಆಗೋದಿಲ್ಲ. ಸಾವಿನ ಸಂಖ್ಯೆ ಎಷ್ಟು ಮಟ್ಟಿಗೆ ಇದೆ? ಸಾವು ಇಲ್ಲ ಇದರಲ್ಲಿ, ನಾ ಹೇಳಿದ್ನಲ್ಲ, ತಾನೇ ಕಡಿಮೆ ಆಗುತ್ತೆ ಅದು. ಅದರಿಂದ ಸಾವಿನ ಸಂಖ್ಯೆ ಇಲ್ಲ. ಒಂದೇ ತೊಂದರೆ ಅಂದರೆ ಗರ್ಭಿಣಿಯರಿಗೆ ಆದರೆ ತೊಂದರೆ ಭಾಳ ಆಗುತ್ತೆ. ಮಗುವಿನವರಿಗೆ ಆದರೆ ಮಗುವಿನ ಮೇಲೆ ತೊಂದರೆ ಅಪಾಯಕಾರಿ ಮಗುವಿಗೆ. ಮಗುವಿಗೆ ಅಪಾಯಕಾರಿ. ಈ ಜಿಫಾ ಜೊತೆಗೆ ಇನ್ನೊಂದು ಬಂದಿದೆ, ನಿಫಾ ವೈರಸ್ ಅಂತೇಳಿ. ಈ ಜಿಕಾ ಮತ್ತು ನಿಫಾ ಯಾವ ರೀತಿ ವ್ಯತ್ಯಾಸ ಏನು ಇದರಲ್ಲಿ? ನಿಫಾ ವೈರಸ್ಸು ಸ್ವಲ್ಪ ಜಾಸ್ತಿ ಮಾರಣಾಂತಿಕ, ಅಂದರೆ ಜಾಸ್ತಿ ಸಾವು ಸಂಭವಿಸುತ್ತೆ. ಈ ಜಿಕಾ ಅಲ್ಲಿ ಸಾವು ಸಂಭವಿಸೋದಿಲ್ಲ, ಲಕ್ಷಣಗಳು ಒಂದೇ ಇರುತ್ತೆ.
ಬಟ್ ನಿಫಾ ವೈರಸ್ಸು ಸಾವಿನ ಸಾಧ್ಯತೆ ಜಾಸ್ತಿ ಇರುತ್ತೆ. ನಿಫಾನಲ್ಲಿ ಸಾವಿನ ಸಾಧ್ಯತೆ ಜಾಸ್ತಿ, ಜಿಕಾ ಅಷ್ಟು ಅಪಾಯಕಾರಿ ಅಲ್ಲ. ಗರ್ಭಿಣಿಯರಿಗೆ ಮಾತ್ರ ಇದು ಅಪಾಯ. ಅಪಾಯ ಅಂದರೆ ಮಗುಗೆ ಅಪಾಯ. ಕೊರೋನಾ ವೈರಸ್ನಲ್ಲಿ ನಾವು ಆವಾಗೇನು ಮಾಡಿದ್ವಿ, ನಮ್ಮ ರಕ್ಷಣೆಗೆ ಮಾಸ್ಕ್ ಅನ್ನೋದನ್ನು ಧರಿಸಿದ್ವಿ. ಈಗ ಜಿಕಾಲಿಂದ ಯಾವ ರೀತಿಯಾಗಿ ನಾವು ಕಾಪಾಡ್ಕೊಳ್ಳೋ? ಇದು ಸೊಳ್ಳೆ ಕಡಿದಂಗೆ, ಸೊಳ್ಳೆ ಉತ್ಪತ್ತಿ ಆಗದಂಗೆ, ಸೊಳ್ಳೆ ಕಡಿದಂಗೆ ನೋಡಿಕೊಂಡ್ರೆ ಇದನ್ನು ತಡಿಬೋದು. ಇದು ಇದರಿಂದ ಉಸಿರಾಟದಿಂದ ಬರೋದಿಲ್ಲ, ಸೊಳ್ಳೆ ಕಡಿತದಿಂದ ಬರುತ್ತೆ. ಇವು ಒಂದು ಮೂರು ನಾಲ್ಕು ದಿನ ಇರುತ್ತೆ, ಆಮೇಲೆ ತಾನೇ ಕಡಿಮೆ ಆಗುತ್ತೆ. ಆದರೆ ಈ ಇಷ್ಟೇ ಇದೆ ಅಂತ ವೈದ್ಯರಲ್ಲಿ ಕಾಣದೇ ಇರುವುದು ಒಳ್ಳೆಯದಲ್ಲ. ತಕ್ಷಣ ಜ್ವರ ಮೈಕೈ ನೋವು ಕಂಡ ತಕ್ಷಣ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು. ಸೊಳ್ಳೆ ಕಡಿದ ಭಾಗದಲ್ಲಿ ಯಾವುದಾದ್ರೂ ಬಾವು ಏನಾದರೂ ಇರೋದಿಲ್ಲ, ಬಾವು ಅದು ಏನು ಇರೋದಿಲ್ಲ. ಬಟ್ ಸೊಳ್ಳೆ ಇರೋ ಕಡೆ ತಾನೇ ಗೊತ್ತಾಗುತ್ತೆ. ಇದು ಈ ಕಡೆ ಈಜಿಪ್ತಿ ಏಡ್ಸ್ ಈಜಿಪ್ತಿ ಸೊಳ್ಳೆ ಇರೋದು ಗೊತ್ತಾಗುತ್ತೆ. ಆ ಹಗಲಲ್ಲಿ ಕಡಿದಂಗೆ ನೋಡ್ಕೊಳ್ಬೇಕು. ಅದೇನಾದರೂ ಸ್ಕಿನ್ ಇಚ್ಚಿಂಗ್ ಆಗುತ್ತಾ? ಇಚ್ಚಿಂಗ ಎಲ್ಲ ಕಡಿತದಂಗೆ ಸೊಳ್ಳೆನೂ, ಅದು ಸ್ವಲ್ಪ ಇಚ್ಚಿಂಗ್ ಇರುತ್ತೆ, ಕೆರೆದ್ರೆ ಜಾಸ್ತಿ ಗಾಯ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡಿ, ನಿಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡಿ. ಕ್ಯಾಮ್ರಾಮ್ಯಾನ್ ವೀರೇಂದ್ರ ಜೊತೆ ನಾನು ರುಖಯ, ದಿ ರೈಟ್ ಕ್ಲಿಕ್ ನ್ಯೂಸ್. ಈ ವಾರ್ತೆಯ ಪ್ರಾಯೋಜಕರು ಶ್ರೀ ಮಹೇಂದ್ರ ಸಿಂಘಿ, ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಮತ್ತು ಮಾಜಿ ಚೇರ್ಮನ್ನರು ಶ್ರೀ ಸಿದ್ಧಾರೂಢಮಠ ಟ್ರಸ್ಟ್ ಕಮಿಟಿ ಹುಬ್ಬಳ್ಳಿ, ಶ್ರೀ ರಮೇಶ್ ಭಾಪನ MWB ಗ್ರೂಪ್ ಮಾಲೀಕರು ಹಾಗೂ ಸಮಾಜ ಸೇವಕರು ಹುಬ್ಬಳ್ಳಿ, ಶ್ರೀ ಪ್ರವೀಣ್ ಕಟ್ಟಿ ಕಾಂಗ್ರೆಸ್ ಯುವ ಮುಖಂಡರು ಮತ್ತು ಉದ್ಯಮಿಗಳು ಹುಬ್ಬಳ್ಳಿ, ಶ್ರೀ ರಾಮ್ ನಾಯಕ್ ಶಿವಮೂರ್ತಿ ಇಂಜಿನಿಯರಿಂಗ್ ವರ್ಕ್ಸ್ ಪುನಾ ಮಹಾರಾಷ್ಟ್ರ, ದಿಲೀಪ್ ಕುರುಂದವಾಡೆ ಅಧ್ಯಕ್ಷರು ಬೆಳಗಾವಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ಶ್ರೀ ಬಾಹುಬಲಿ ಬಿಡಿ, ಬಾಹುಬಲಿ ಟ್ರೇಡರ್ಸ್ ಮತ್ತು ಬಾಹುಬಲಿ ಹೆರಿಟೂರಿಸಂ ಹುಬ್ಬಳ್ಳಿ, ಶ್ರೀ ಮೆಹಬೂಬ್ ನ್ಯೂ ವೆಂಚರ್ ಡೆವಲಪರ್ಸ್ ಹುಬ್ಬಳ್ಳಿ, ಶ್ರೀ HB ಮ್ಯಾಗೇರಿ ದುರ್ಗಾ ಡೆವಲಪರ್ಸ್ ಹುಬ್ಬಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಂಡಿತ್ ಶ್ರೀ ಶ್ರೀನಿವಾಸ್ ಭಟ್, ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಕೇಂದ್ರ ಬೆಳಗಾವಿ ಹಾಗೂ ಮುಂಬೈ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಗುರು ದತ್ತಾತ್ರೇಯ ಜ್ಯೋತಿಷ್ಯಾಲಯ, ಭಾರತ್ ಕಿ ಪ್ರಸಿದ್ಧ ಜ್ಯೋತಿಷಿ ಪಂಡಿತ್ ರಾಮಚಂದ್ರ ಆಚಾರ್ಯ. ಪಂಡಿತ್ ರಾಮಚಂದ್ರ ಆಚಾರ್ಯ ಶಾಪ್ ನಂಬರ್ 2, ಕುಮಾರ್ ಫನ್ ಅಂಡ್ ಶಾಪ್, ಹಿಂದ್ ಮಾತಾ ಸಿನಿಮಾ, ಡಾಕ್ಟರ್ ಅಂಬೇಡ್ಕರ್ ರೋಡ್, ದಾದರ್ ಈಸ್ಟ್, ಮುಂಬೈ. ಮೊಬೈಲ್ ನಂಬರ್ 9967966665 or 9001888555.